ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಝೀ ಕನ್ನಡ ನ್ಯೂಸ್ ವೀಕ್ಷಕರಿಗೆ ವೆರಿ 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 ಗುಡ್ ಮಾರ್ನಿಂಗ್. ಇವತ್ತು ನವೆಂಬರ್ 29, 2022 ಮಾರ್ಕೆಟ್ ಮಾತಲ್ಲಿ ಮಾರ್ಕೆಟ್ ಕ್ಲೂಸ್ ಏನಿದೆ ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಬನ್ನಿ, ಫಸ್ಟ್ ವಾಲ್ ಸ್ಟ್ರೀಟ್ ಗ್ಲೋಬಲ್ ಮಾರ್ಕೆಟ್ಸ್ ಆಫ್ಟರ್ ಒನ್ ಡೇ ರಜಾ ಇತ್ತು ಅವ್ರಿಗೆ. ಹೋದ ವಾರ ಥ್ಯಾಂಕ್ಸ್ ಗಿವಿಂಗ್ ಇತ್ತು, ಅದಾದಮೇಲೆ ಬ್ಲ್ಯಾಕ್ ಫ್ರೈಡೇ ಇತ್ತು, ಬರೀ ಅರ್ಧ ದಿನ ಮಾರ್ಕೆಟ್ಸ್ ಇತ್ತು ಗ್ಲೋಬಲ್ ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ನಿನ್ನೆ ಫೈನಲಿ ಓಪನ್ ಆಗಿದೆ, ಏನಾಗಿದೆ ಅಂತ ನೋಡೋಣ. ಆದ್ದರಿಂದ ನಮ್ಮ ಮಾರ್ಕೆಟಲ್ಲಿ ಇವತ್ತು ಯಾವ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಯಾವ ಪ್ರಾಬಬಿಲಿಟೀಸಲ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಹಾಗೂ ಎಕ್ಸಿಕ್ಯೂಷನ್ ಯಾವ ಥರ ಮಾಡಬೇಕು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಸ್ಕ್ರೀನಲ್ಲಿ ನೋಡ್ಬೋದು ಇವಾಗ ನೀವು ಯು ಎಸ್ ಮಾರ್ಕೆಟ್ಸ್ ಏನಾಯಿತು ನಿನ್ನೆ ಅಂತ. ಈಗ ನೋಡಿ, ನಿನ್ನೆ ಯು ಎಸ್ ಮಾರ್ಕೆಟ್ಸಲ್ಲಿ ನಾನು ನಿಮ್ಗೆ ತಿಳಿಸ್ದಂಗೆ ಒಂದು ಬಿಗ್ ಕ್ಯಾಂಡಲ್, ನಿಮ್ಗೆ ಗೊತ್ತಿರುತ್ತೆ, ಹತ್ತನೇ ತಾರೀಕು ನವಂಬರು ಒಂದು ಬಿಗ್ ಕ್ಯಾಂಡಲ್ 3% ಮಾರ್ಕೆಟ್ ಮೇಲೆ ಹೋಯಿತು. ಅದಾದಮೇಲೆ 1, 2, 3, 4, 5, 6, 7, 8, 9, 10, 11 ದಿನ ಮಾರ್ಕೆಟ್ ಒಂದು ಸ್ವಲ್ಪ ಸೈಡ್ ವೇಸಲ್ಲಿ ಇದ್ದು ಮೇಲೆ ಹೋಗಿತ್ತು. ನಿನ್ನೆ ಒಂದು ರೆಡ್ ಕ್ಯಾಂಡಲ್ ಕಾಣಿಸ್ತಿದೆ ನೋಡಿ ನಿಮಗೆ, 1.5% ಮಾರ್ಕೆಟ್ ನಿನ್ನೆ ಡೌ ಜೋನ್ಸ್ ಕಮ್ಮಿ ಆಗಿದೆ. ನಿನ್ನೆ ಯು ಎಸ್ ಮಾರ್ಕೆಟಲ್ಲಿ 1.5% ಕಡಿಮೆ ಆಗಿದೆ ನೋಡಿ. 27ನೇ ತಾರೀಕು 1.5% ಮೇಲೆ ಹೋಗಿತ್ತು, ಅದೇ ರೀತಿ ನಿನ್ನೆ 1.5% ಕೆಳಗೆ ಬಂದಿದೆ. ಈಗ ಅಲ್ಲಿ ಯು ಎಸ್ ಮಾರ್ಕೆಟಲ್ಲಿ ವೆರಿ ಇಂಪಾರ್ಟೆಂಟ್ ನಂಬರ್ ಎಲ್ಲಾಗತ್ತೆ ಅಂದರೆ 10ನೇ ತಾರೀಕು ಸಪೋರ್ಟ್ ಅಂದರೆ 33,772 33,772 ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ. ಆ 33,772 ಕೆಳಗಡೆ ಬರೋಕ್ಕೆ ಶುರುವಾದರೆ ತಿರ್ಗಾ ಡೌ ಜೋನ್ ಸ್ವಲ್ಪ ಕೆಳಗಡೆ ಬಂದಂಗೆ ಅನಿಸ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಏಷ್ಯನ್ ಮಾರ್ಕೆಟ್ಸು, ಯುರೋಪಿಯನ್ ಮಾರ್ಕೆಟ್ಸು ಸೇಮ್ ಟ್ರೆಂಡ್ನ ಫಾಲೋ ಮಾಡೋ ಸೂಚನೆಗಳಿರುತ್ತೆ. ಈಗ ನಮಗೆ ಗೊತ್ತಾಗಬೇಕು, ಇಷ್ಟು ಬಿಗ್ ಕ್ಯಾಂಡಲ್ ಹೋಗಿದ್ದು ಅದ್ರ ಮೇಲೆ ಸಸ್ಟೇನ್ ಆದರೆ ಮಾರ್ಕೆಟ್ ಸ್ವಲ್ಪ ಹೆಲ್ತಿಯಾಗಿದೆ ಅಂತ. ಇಲ್ಲ, ಇದ್ರ ಕೆಳಗಡೆ ಬರೋಕ್ಕೆ ಶುರು ಆಗ್ತಿದೆ ಅಂದರೆ ದೆನ್ ಇಟ್ಸ್ ಎ ರಿವರ್ಸಲ್ ಅಂತ ಅನ್ಕೋಬೋದು ನಾವು. ನೋಡಿ, 17ನೇ ತಾರೀಕು 33,149 ಮಾಡಿತ್ತು, 33,149. ಈಗ 33,850 ಇದೆ ಡೌ ಜೋನ್ಸ್, ಅಂದರೆ ಇನ್ನೂ 700-800 ಪಾಯಿಂಟ್ ಕೆಳಗಡೆ ಬರಬೇಕು, ಅಲ್ಲಿವರೆಗೂ ಸಪೋರ್ಟ್ ಇದೆ. ಸೊ 33,000 ಅಂದ್ಕೊಳ್ಳಿ. ಆದರೂ ನನಗೆ ಅನಿಸೋದು ಏನು ಅಂದರೆ, ಈಗ 33,500 ಕೆಳಗಡೆ ಬರೋಕ್ಕೆ ಶುರು ಆದರೆ, ಅಂದರೆ ಇನ್ನೊಂದು 1% ಡೌ ಜೋನ್ಸ್ ಕೆಳಗಡೆ ಬರೋಕ್ಕೆ ಶುರು ಆದರೆ ಸ್ವಲ್ಪ ನಾವು ಹುಷಾರಾಗಿರಬೇಕಾಗತ್ತೆ, ಮಾರ್ಕೆಟ್ಸಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ಇದು ನಾವು ಡೌ ಜೋನ್ಸ್ ನಂಬರ್ ನೋಡ್ತಾ ಇರಬೇಕು. ಡೌ ಜೋನ್ಸ್ ಫ್ಯೂಚರ್ಸ್ ಏನು ನಡೀತಿದೆ ಅಂತ ನೋಡ್ತಿದ್ರೆ ನಮ್ಮ ಇಂಟ್ರಾಡೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಗೊತ್ತಾಗುತ್ತೆ ಮೂಮೆಂಟ್ಸ್ ಏನಾಗುತ್ತೆ ಅಂತ. ಇನ್ನು S&P 500 ನೋಡೋಣ ಬನ್ನಿ. S&P 500 ಬಂದುಬಿಟ್ಟು 3,972 ಅದು ಕೂಡ ನೋಡ್ಬೋದು ನೀವು, 1% ನಿನ್ನೆ ಡೌನ್ ಆಗಿದೆ. ಸೊ ಅಗೇನ್ ಎಲ್ಲನೂ ಒಂದೇ ಥರ ಇದೆ ಮಾರ್ಕೆಟ್ಸ್ ಇವಾಗ ಯು ಎಸ್ ಮಾರ್ಕೆಟ್ಸಲ್ಲಿ. ಹೇಗೆ ರಿಯಾಕ್ಟ್ ಮಾಡುತ್ತೆ ಇನ್ನು ಕೆಲವು ಈ ದಿನದಲ್ಲಿ, ಈ ವಾರದಲ್ಲಿ ಹೇಗಾಗತ್ತೆ ಅನ್ನೋದು ನೋಡ ಮೇಲೆ ನಾವು ನೋಡ್ಕೋಬೇಕಾಗತ್ತೆ. ಬನ್ನಿ ಇವಾಗ ಆಯಿಲ್ ಬಗ್ಗೆ ನೋಡೋಣ. ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ನಡೀತಿರೋದೇ ಆಯಿಲಲ್ಲಿ, ಕ್ರೂಡ್ ಆಯಿಲಲ್ಲಿ. ನೀವು ಸ್ಕ್ರೀನಲ್ಲಿ ನೋಡ್ಬೋದು ಹೇಗೆ ಡೌನ್ಫಾಲ್ ಆಗಿದೆ ಅಂತ. $100 ಆಗಿತ್ತು ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. 7ನೇ ತಾರೀಕು ನವಂಬರ್ $99 ಇದ್ದಿದ್ದು ಈಗ $84 ಹತ್ರ ಬಂದಿದೆ. ಸೊ ದಿಸ್ ಇಸ್ ವೆರಿ ವೆರಿ ಗುಡ್ ನ್ಯೂಸ್. ನಿಮ್ಗೊಂದು ಸ್ವಲ್ಪ ಸ್ಕ್ರೀನಲ್ಲಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ, $99 ಈಗ $84 ಬಂದಿದೆ. ಸೊ ದಿಸ್ ಇಸ್ ವೆರಿ ವೆರಿ ಗುಡ್ ಗುಡ್ ಸೈನ್ ಫಾರ್ ಇಂಡಿಯನ್ ಮಾರ್ಕೆಟ್ಸ್. ಯಾಕಂದರೆ ನಾವು ಇಂಡಿಯಾದಲ್ಲಿ ನಾವು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಇವಾಗ ಎಷ್ಟು, ಈ ತಿಂಗಳೇ ನಮಗೆ 9% ಡೌನ್ ಆಗಿದೆ. ನೀವು ನೋಡ್ಬೋದು ಜೂನಲ್ಲಿ ಅಗೇನ್ $120 ಇತ್ತು, ಜೂನಲ್ಲಿ $120 ಇತ್ತು. ಅಲ್ಲಿಂದ ನೋಡಿ 1, 2, 3, 4 ಮಂತ್ಸ್ ಕಂಟಿನ್ಯೂಸ್ ಫಾಲ್ ಆಯಿತು. ದಟ್ ವಾಸ್ ಎ ವೆರಿ ಗುಡ್ ಮೂವ್ ಫಾರ್ ಅಸ್. ಅಗೇನ್ ಲಾಸ್ಟ್ ಮಂತ್ 8% ಮೇಲೆ ಹೋಗಿ ನೆಕ್ಸ್ಟ್ ಈ ಮಂತ್ ಅಗೇನ್ 9% ಡೌನ್ ಆಗಿದೆ. ಇನ್ನು ಒಪೆಕ್ ಮೀಟಿಂಗ್ ಇದೆ ವೀಕ್ಷಕರೇ, ಒಂದು ಅರ್ಥ ಮಾಡ್ಕೋಬೇಕು. ಒಪೆಕ್ ಮೀಟಿಂಗ್ ಇದೆ December 4th, ಅವರು ಎಷ್ಟು ಬ್ಯಾರಲ್ ಮಿಲಿಯನ್ ಕಟ್ ಮಾಡ್ತಾರೆ ಪ್ರೊಡಕ್ಷನ್ನು ಅನ್ನೋದು ಅದೊಂದು ನ್ಯೂಸ್ ಇದೆ. ಹಾಗೂ December 5 ರಷ್ಯಾದು ಆಯಿಲ್ ಪ್ರೈಸ್ ಕ್ಯಾಪ್ ಎಷ್ಟು ಮಾಡಬೇಕು ಅಂತ ಡಿಸಿಷನ್ ತೊಗೊತಾ ಇದ್ದಾರೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಇನ್ನು ಕ್ರೂಡ್ ನೆಕ್ಸ್ಟ್ ವೀಕ್ ಬುಧವಾರ ಗುರುವಾರ ತನಕ, ಇನ್ನು ಇವತ್ತಿಂದ ಬುಧವಾರ ಗುರುವಾರ ತನಕ ಸ್ವಲ್ಪ ಕ್ರೂಡಲ್ಲಿ ಒಳ್ಳೆ ವಾಲಟೈಲ್ ಮೂವ್ಮೆಂಟ್ಸ್ ಇರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ಎಷ್ಟು ಕ್ರೂಡ್ ಕಡಿಮೆ ಬರುತ್ತೋ ಅಷ್ಟು ಒಳ್ಳೆಯದು. ಬಟ್ ಇಲ್ಲಿ ಒಂದು ಡಬಲ್ ಎಜ್ ಸ್ವೋರ್ಡ್ ಇದೆ,
ಕ್ರೂಡ್ ಪ್ರೈಸಸ್ ಏನೋ ತುಂಬ ಕಡಿಮೆ ಬರೋಕ್ಕೆ ಶುರು ಆದರೆ ಅಂದರೆ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಅಂತ ಅರ್ಥ. ಡಿಮ್ಯಾಂಡ್ ಕಡಿಮೆ ಇದೆ ಅಂತ ಆದರೆ ಡೆಫಿನೆಟ್ಲಿ ಗ್ರೋತ್ ಇರಲ್ಲ. ಗ್ರೋತ್ ಇರಲ್ಲ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಯಾರು ತೊಗೊಳ್ತಾರೆ? ಎಕ್ಸ್ಪೋರ್ಟ್ ಮಾಡ್ತಿರೋ ಕಂಟ್ರೀಸ್ ಅಲ್ಲಿ ವೀಕ್ ಆದಾಗ ಅವ್ರು ನಾವು ಮಾಡೋ ಎಕ್ಸ್ಪೋರ್ಟ್ನ ಅವ್ರಿಗೆ ಇಂಪೋರ್ಟಲ್ಲಿ ತೊಗೊಳೋಕ್ಕಾಗಲ್ಲ. ಸೊ ಲಾಡ್ ಆಫ್ ಕಾಸ್ ಎಫೆಕ್ಟ್ಸ್ ತುಂಬ ಇರೋದ್ರಿಂದ ಹುಷಾರಾಗಿ ನೋಡಬೇಕಾಗತ್ತೆ. ಆದರೆ ಒನ್ ಗುಡ್ ನ್ಯೂಸ್, ಈಗಿನ ರಿಸೆಷನ್ನು, ಇನ್ಫ್ಲೇಷನ್ ಟಾಕಲ್ಲಿ ಹಾಗೂ ಎಲ್ಲ ಕಡೆ ಇವಾಗ ಏನಾಗ್ತಿದೆ ಅಂದರೆ ದೇರ್ ಇಸ್ ಎ ಹ್ಯೂಜ್ ಅವ್ರವ್ರ ಕಂಟ್ರಿಲೇ ಅನ್ರೆಸ್ಟ್ ನಡೀತಿದೆ. ಇವಾಗ ಚೈನಾದೇ ತಗೊಳ್ಳಿ, ಎಲ್ಲರೂ ನೋಡಿರ್ಬೋದು ನೀವು, ಬಟ್ ಚೈನಾ ನ್ಯೂಸ್ ಹೇಗಿದೆ ಅಂತ ನಾವು ಕ್ರೆಡಿಬಿಲಿಟಿ ಗೊತ್ತಾಗಲ್ಲ ಹೀಗೆ. ಆದರೆ ಚೈನಾದಲ್ಲಿ ಈಗ ಆಫ್ಟರ್ ಲಾಂಗ್ ಟೈಮ್ ಅಲ್ಲೊಂದು ಇವಾಗ ಅನ್ರೆಸ್ಟ್ ನಡೀತಿದೆ. ಕೋವಿಡ್ ಈ ನವಂಬರ್ ಮಂತ್ ಶುರು ಆದಾಗ ಬಿಗ್ಗೆಸ್ಟ್ ನ್ಯೂಸ್ ಏನು ಬಂತು ಅಂದರೆ ಒಂದು ಒಳ್ಳೆ ಸಿಲ್ವರ್ ಲೈನಿಂಗ್ ಥರ ಒಂದು ನ್ಯೂಸ್ ಬಂತು ಅಂದರೆ ಚೈನಾ ಕರ್ಬ್ ಕೋವಿಡ್ನ ಕಡಿಮೆ ಮಾಡ್ತಾರೆ ಅಂತ. ನೋಡಿ, ಅದೇ ನವಂಬರ್ ಎಂಡ್ ಅಷ್ಟರೊಳಗೆ ತಿರ್ಗಾ ದೇ ಆರ್ ಫೇಸಿಂಗ್ ಹ್ಯೂಜ್ ಅನ್ರೆಸ್ಟ್ ನಡೀತಿದೆ ಅಲ್ಲಿ. ಹಾಗೂ ಸಿಕ್ಕಾಬಡೆ ಕೇಸಸ್ ಆಫ್ಟರ್ ಲಾಂಗ್ ಟೈಮ್, ಹೈಯೆಸ್ಟ್ ಮಂತ್ಲಿ ಕೇಸಸ್, ಹೈಯೆಸ್ಟ್ ಡೈಲಿ ಕೇಸಸ್ ಅಲ್ಲಿ ಶುರು ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೋವಿಡ್ ಅಲ್ಲಿ ಸ್ವಲ್ಪ ಅದೇ ಥರ ಇನ್ನೂ ಜಾಸ್ತಿ ಆಗಿ ಅವ್ರ ಪಾಲಿಸೀಸ್ ಅಲ್ಲಿ ಅನ್ಸರ್ಟನಿಟಿ ಇರೋದ್ರಿಂದ ದೇ ಆರ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಕಮಾಡಿಟಿ ಹಾಗೂ ಕನ್ಸ್ಯೂಮರ್ಸ್ ಎರಡೂ ಆಗಿರೋದ್ರಿಂದ, ಬಿಗ್ಗೆಸ್ಟ್ ಪಾಪ್ಯುಲೇಷನ್ ಇರೋದ್ರಿಂದ ಕಮಾಡಿಟಿ ಸೈಕಲ್ಲು ಹಾಗೂ ಸಪ್ಲೈ ಚೈನ್ ಸೈಕಲ್ಲು ಸಿಕ್ಕಾಬಟ್ಟೆ ಎಫೆಕ್ಟ್ ಆಗುತ್ತೆ. ಸೊ ದಟ್ಸ್ ಒನ್ ಥಿಂಗ್ ಏನಕ್ಕೆ ನಿನ್ನೆ ಡೌ ಜೋನ್ಸಲ್ಲಿ, ಯು ಎಸ್ ಮಾರ್ಕೆಟ್ಸಲ್ಲಿ, ಯುರೋಪಿಯನ್ ಮಾರ್ಕೆಟ್ಸಲ್ಲಿ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂತು ಅಂದರೆ ಓನ್ಲಿ ಫಾರ್ ಒನ್ ರೀಸನ್, ಬಿಕಾಸ್ ಆಫ್ ಚೈನಾ ನ್ಯೂಸಿಂದ. ಬಟ್ ಅದು ಇವತ್ತು ಪ್ಲೇಔಟ್ ಹೇಗೆ ಆಗುತ್ತೆ ಅಂತ ನೋಡೋಣ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಕಡೆ ಗಮನ ಕೊಡೋಣ, ಬನ್ನಿ ಏಷ್ಯನ್ ಮಾರ್ಕೆಟ್ಸ್ ಏನು ನಡೀತಿದೆ ಅಂತ. ಆಬ್ವಿಯಸ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ನಿನ್ನೆ ಮೂರು ಮಾರ್ಕೆಟ್ಸ್ UK, ಜರ್ಮನಿ, ಫ್ರಾನ್ಸ್ ಎಲ್ಲ ಡೌನಲ್ಲಿತ್ತು. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಈಗ ಮಾತಾಡ್ತಾ ಇದ್ದಂಗೆ ಆಸ್ಟ್ರೇಲಿಯನ್ ಮಾರ್ಕೆಟ್ ಸ್ವಲ್ಪ ಡೌನ್ಫಾಲಿಂದ ಅಪ್ಪಲ್ಲಿದೆ. ಈ ಕ್ಯಾಂಡಲ್ ನೋಡ್ಬೋದು ನೀವು, ಡೌನ್ಫಾಲಿಂದ ಅಪ್ಪಲ್ ಆಗ್ತಾ ಇದೆ. ಚೈನೀಸ್ ಮಾರ್ಕೆಟು ಸ್ವಲ್ಪ ಅಪ್ಪಲ್ಲಿದೆ, ಒಂದು 0.5% ಅಪ್ಪಲ್ಲಿದೆ. ಇಂಡೋನೇಷ್ಯನ್ ಮಾರ್ಕೆಟ್ಸು ಸ್ವಲ್ಪ ಕಮ್ಮಿ ಇದೆ. ಇನ್ನು ಮಲೇಷ್ಯಾನು ಡೌನ್ ಇದೆ. ಹಾಂಗ್ಕಾಂಗ್ ಒಂದು 2.5% ಅಪ್ಪಿದೆ. ಸಿಂಗಾಪುರ್ ಅಪ್ಪಿದೆ. ಹಾಗೂ ತೈವಾನ್ ಸ್ವಲ್ಪ ಡೌನ್ ಇದೆ. ಇನ್ನು ಜಾಪನೀಸ್ ಮಾರ್ಕೆಟ್ ನೋಡೋದಾದರೆ ಜಾಪನೀಸು ಸ್ವಲ್ಪ ಡೌನಲ್ಲಿದೆ. ಸೊ ಇಟ್ಸ್ ಅ ಮಿಕ್ಸ್ಡ್. ಈಗ ನಾವು ಏನು ಹೇಳ್ಬೋದು ಅಂದರೆ, ಈ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾಗ ಏನು ಹೇಳ್ಬೋದು ಅಂದರೆ, ಮಾರ್ಕೆಟ್ಸು ಏಷ್ಯನ್ ಮಾರ್ಕೆಟ್ಸು ಸೈಡ್ ವೈಸಲ್ಲಿದೆ. ದಟ್ಸ್ ಒನ್ ನ್ಯೂಸ್, ಬಿಕಾಸ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ನಿನ್ನೆ US ಸ್ವಲ್ಪ ಡೌನ್ ಆಗಿರೋದ್ರಿಂದ ನಮಗೆ ಇದು ಗೊತ್ತಾಗ್ತಿದೆ. ಇನ್ನು ಇಂಡಿಯನ್ ಮಾರ್ಕೆಟ್ಸ್ ಏನು ಎಲ್ಲಿ ಓಪನ್ ಆಗ್ಬೋದು ಅಂದರೆ, ಒಂದು 1%, ಒಂದು 0.5% ಡೌನ್ಫಾಲಲ್ಲಿ ಕಾಣಿಸ್ತಿದೆ. ಸಿಂಗಾಪುರ್ ನಿಫ್ಟಿ ಬಂದುಬಿಟ್ಟು 18,672 ಕಾಣಿಸ್ತಿದೆ. ಬಟ್ ಇವತ್ತು ಅದರಲ್ಲಿ ಲೋ ಏನು ಕಾಣಿಸ್ತಿದೆ ಅಂದರೆ 576 ಕಾಣಿಸ್ತಿದೆ. ಸೊ ದಿಸ್ ಈಸ್ ಒನ್ ಥಿಂಗ್ ವಿಚ್ ವಿ ನೀಡ್ ಟು ಕೀಪ್ ಇಟ್ ಇನ್ ಅಕೌಂಟ್. 562 ಕ್ಲೋಸ್ ಆಗಿದೆ. ಇನ್ನು ಈಗ ನಿಫ್ಟಿಯ ಸ್ಟ್ರಾಟಜಿ ಏನು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ನಮ್ಮ ಇವತ್ತು ಇಂಡಿಯನ್ ಮಾರ್ಕೆಟ್ಸಲ್ಲಿ ನಿಫ್ಟಿ 18,562. ನೋಡಿ, ಏನು ಹೇಳಿದೆ ಇಷ್ಟೊತ್ತವರೆಗೂ, ಗ್ಲೋಬಲ್ ಮಾರ್ಕೆಟ್ಸ್ ಹೇಗೆ ಡೌನ್ಫಾಲಲ್ಲಿದೆ, ಹೇಗೆ ಎಲ್ಲ ಮಾರ್ಕೆಟ್ಸು ಮಿಕ್ಸ್ಡಲ್ಲಿ ಒಂದು 2-3 ದಿನದಿಂದ ಡೌನ್ ಇದೆ ಅಂದರೆ, ನೀವು ಇಂಡಿಯನ್ ಮಾರ್ಕೆಟ್ ನೋಡಿ. ನಿನ್ನೆ 28 November 2022 ಆಲ್ ಟೈಮ್ ಹೈ, ಇತಿಹಾಸ ಸೃಷ್ಟಿಯಾಗಿದೆ ನಿಫ್ಟಿ ಸೆನ್ಸೆಕ್ಸಲ್ಲಿ. ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಟ್ರೇಡೆಡ್ ನಡೆದಿರೋದೆ ನಿನ್ನೆ, ಹೈ ಹೋಗಿರೋದೆ ನಿನ್ನೆ ಹೋಗಿದೆ ಇತಿಹಾಸದಲ್ಲಿ. ಸೊ ಎಲ್ಲಿವರೆಗೂ ಮಾಡ್ತು ನಿಫ್ಟಿ ಹೈ? 18,614. ಇದನ್ನು ಒಂದು ವರ್ಷದ ಹಿಂದೆ, ಹೋದ October 2021 18,606 ಮಾಡಿತ್ತು. ಕರೆಕ್ಟಾಗಿ ಅದನ್ನು ಬ್ರೇಕ್ ಮಾಡಿದೆ. ಈಗ ಎಲ್ಲರಿಗೂ ಇರೋದು ಒಂದೇ ಯಕ್ಷ ಪ್ರಶ್ನೆ, 18,600 ಮೇಲೆ ಮಾರ್ಕೆಟು ಬ್ರೇಕೌಟ್ ಆಗಿ ಇನ್ನು ಸ್ವಲ್ಪ ಮೇಲೆ ಹೋಗುತ್ತಾ ಅಥವಾ ಯೂಟರ್ನ್ ತೊಗೊಳತ್ತಾ? ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ಡೇಟಾ ಡ್ರಿವನ್ ನ್ಯೂಸ್ ಕೊಡೋಕ್ಕೆ ಇಲ್ಲಿ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. 2007, 2008, 2013, 2014, ಈಗ 2000 ತೊಗೋಬೋದು, 2003, 2004 ತೊಗೋಬೋದು. ಲಾಸ್ಟ್ ಒಂದು 20 ವರ್ಷದಿಂದ ನಾವು ಅನಾಲಿಸಿಸ್ ಮಾಡೋಕ್ಕೆ ಹೋದರೆ, ಸ್ಟ್ರಾಟಜೀಸ್ ನೋಡೋಕ್ಕೆ ಹೋದರೆ, ಯಾವಾಗಲೂ ಒಂದ್ಸಲ ಹೈ ಹತ್ರ ಅದು ಹೋಗುತ್ತೆ ಮಾರ್ಕೆಟು, ಪ್ರಾಬಬಿಲಿಟಿ ಅಲ್ಲಿಂದ ಬ್ರೇಕೌಟ್ ಆಗುತ್ತೆ. ಈಗ ಏನಾಗೋಗಿದೆ ಅಂದರೆ, ಗ್ಲೋಬಲ್ ಮಾರ್ಕೆಟ್ಸ್ ನಮಗೆ ಸಾಥ್ ಕೊಡ್ತಾ ಇಲ್ಲ, ಅಲ್ಲಿ ಸಪೋರ್ಟ್ ಇಲ್ಲ ನಮಗೆ. ಅವ್ರದ್ದು ಸಪೋರ್ಟ್ ಇಲ್ದಿರೋದ್ರಿಂದ ಏನಾಗಿದೆ ಅಂದರೆ, ಸ್ವಲ್ಪ ಈಗ ಅಲ್ಲಿಂದ ಯೂಟರ್ನ್ ರಿವರ್ಸಲ್ ತಿರ್ಗಾ ವಾಪಸ್ ಬಂದುಬಿಡ್ಬೋದಾ, ಅಥವಾ ಇಲ್ಲಿ ಸಸ್ಟೇನ್ ಆದ್ರೂ ಈ ಹೈಯರ್ ಲೆವೆಲ್ ಸಸ್ಟೇನ್ ಆದರೂ ಹಬ್ಬಬ್ಬ ಅಂದರೆ ಎಷ್ಟು ಹೋಗ್ಬೋದು ಅನ್ನೋದೇ ಈಗ ಬಿಗ್ಗೆಸ್ಟ್ $1 million ಕ್ವೆಶನ್ ಆಗುತ್ತೆ. ಸೊ ಏನು ನಂಬರ್ ನೀವು ನೋಡಬೇಕು ಇವತ್ತಿಗೆ ಟ್ರೇಡ್ ಸೆಟಪ್ಪಲ್ಲಿ ನೀವು ನೋಡಬೇಕು ಅಂದರೆ, 18,420
ಇದು ವೆರಿ ಇಂಪಾರ್ಟೆಂಟ್ ನಂಬರ್. ಇವತ್ತಿಗೆ ಹಾಗೂ ನಾಳೆಗೆ ಆದ್ರಾಗಲಿ ಇಲ್ಲ ಗುರುವಾರ ತನಕ ಆಗಲಿ, ಈ ವೀಕ್ಲಿ ಎಕ್ಸ್ಪೈರಿ ಗುರುವಾರ ತನಕ 18,420 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ನಂಬರ್ ಮೇಲೆ ಇದ್ದರೆ, ಆ ಲೆವೆಲ್ಸ್ ಮೇಲೆ ಟ್ರೇಡ್ ಹಾಕ್ತಿದ್ರೆ ಡೆಫಿನೆಟ್ಲಿ ಬುಲ್ಸ್ಗೆ ಇನ್ನೂ ಶಕ್ತಿ ಇರುತ್ತೆ. ನೋಡಿ, 614 ಹೈ ಮಾಡಿಬಿಟ್ಟು ತಿರ್ಗಾ 440 ಹತ್ರ ಬಂದರೆ ಅಂದರೆ ಡೌನ್ಫಾಲೇ ಇದೆ, ಬಟ್ ಇನ್ನೂ ಬುಲ್ಸ್ಗೆ ಶಕ್ತಿ ಇರುತ್ತೆ. ಇನ್ನು ಬೇರ್ಸ್ಗೆ ಯಾವಾಗ ಶಕ್ತಿ ಬರುತ್ತೆ ಅಂತ ಅನ್ನೋದಾದರೆ ನೀವು 18,330 ಕೆಳಗಡೆ ಬರಬೇಕು. ಹಾಗೂ 18,000 ಅಂದರೆ ಇನ್ನೂ ಇಲ್ಲಿಂದ ನಿಮಗೆ 3% ಕೆಳಗಡೆ ನಿಫ್ಟಿ ಬರೋ ತನಕ ಬೇರ್ಸ್ಗೆ ಶಕ್ತಿ ಇರಲ್ಲ. ಬೇರ್ಸ್ಗೆ ಶಕ್ತಿ ಬರೋದೇ 18,000 ಕೆಳಗಡೆ ಕ್ಲೋಸ್ ಆಗಬೇಕು. ಒಂದೆರಡು ದಿನ, ಮೂರು ದಿನ ಅಥವಾ ವೀಕ್ಲಿ ಕ್ಲೋಸ್ ಆಗ್ತಾ ಇದ್ದಾಗ ಅಲ್ಲಿಂದ ನಮಗೆ ಮಾರ್ಕೆಟ್ಸಲ್ಲಿ ಬೇರ್ಸ್ಗೆ ಶಕ್ತಿ ಇದೆ ಅಂತ. ಬಟ್ ಈಗ 1% ಮೇಲೆ ಹೋಗುತ್ತೆ, 2% ಕೆಳಗೆ ಬರುತ್ತೆ, ಈ ಥರ ಸೈಡ್ ವೇಸಲ್ಲಿ ಟ್ರೇಡ್ ಮಾಡುತ್ತಾ ಅಥವಾ ಬ್ರೇಕ್ಔಟ್ ಆಗುತ್ತಾ ನೋಡಬೇಕು. ನಿನ್ನೆ ನಿಫ್ಟಿ ಆಲ್ ಟೈಮ್ ಹೈ ಮಾಡೋದಕ್ಕೆ ಬಿಗ್ಗೆಸ್ಟ್ ಸಪೋರ್ಟ್ ಮಾಡಿದವರೇ ರಿಲಯನ್ಸ್ ಇಂಡಸ್ಟ್ರೀಸ್. ರಿಲಯನ್ಸ್ ಇಂಡಸ್ಟ್ರೀಸ್ ನಿಮ್ಮ ನೋಡಿ, ನಿಮಗೆ ಶುಕ್ರವಾರ ತಿಳಿಸಿದೆ ನಿಮಗೆ ಮಾರ್ಕೆಟ್ಸಲ್ಲಿ ಹೇಗೆ ವೆರಿ ಇಂಪಾರ್ಟೆಂಟ್ ಸ್ಟಾಕ್ ರಿಲಯನ್ಸ್. ರಿಲಯನ್ಸಲ್ಲಿ ಏನಾದರೂ ಪಾಸಿಟಿವ್ ಆಗಿ ಅದು ಓಲ್ಡ್ ಆಗಿ ಸಸ್ಟೈನ್ ಆದರೆ, ಹಾಗೂ ಹೋದ ವಾರದಲ್ಲಿ ನಾನು ನಿಮ್ಗೆ ಹೇಳಿದೆ ಹೇಗೆ ಸೆಕ್ಟರ್ ರೊಟೇಷನ್ ಚೇಂಜ್ ಆಗುತ್ತೆ, ಸ್ಟಾಕ್ ರೊಟೇಷನ್ ಚೇಂಜ್ ಆಗುತ್ತೆ, ಒಬ್ಬೊಬ್ಬರು ಒಂದೊಂದು ಮಾರ್ಕೆಟ್ನ ಮೇಲೆ ತೊಗೊಂಡು ಹೋಗೋಕ್ಕೆ ಕೆಳ ಕರ್ಕೊಂಬರೋದಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಈಗ 15 ದಿನ ಹಿಂದೆ HDFC ಬ್ಯಾಂಕ್ ಮೇಲೆ HDFC ತೊಗೊಂಡು ಹೋದ್ರ ಮೇಲೆ ಈಗ ರಿಲಯನ್ಸ್ ಕೈಗೆ ಬಂದಿದೆ. ಅಂದರೆ ಲೀಡರ್ ಆಫ್ ದ ಪ್ಯಾಕ್, ಯಾರು ಲೀಡರ್ ಆಫ್ ದ ಪ್ಯಾಕ್ ಮೇಲೆ ಹೋಗೋಕ್ಕೆ ಅನ್ನೋದಕ್ಕೆ ರಿಲಯನ್ಸ್ ನಿನ್ನೆ ಶುರು ಮಾಡಿದೆ. ರಿಲಯನ್ಸ್ ಮೇಲೆ ನೀವು ಗಮನ ಇಟ್ಕೋಬೇಕಾಗತ್ತೆ. ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಸ್ಟಾಕ್ ಆಫ್ ದ ಮಂತ್ ಅಂದರೆ ರಿಲಯನ್ಸ್ ಎರಡೇ ಆಗುತ್ತೆ. ನಿನ್ನೆ ಹೋಗಿರೋ ರ್ಯಾಲಿ ಮೇಲೆ ಇನ್ನೂ ಮೇಲೆ ಹೋಗುತ್ತೆ ಅಥವಾ ಮಾರ್ಕೆಟ್ ಅಲ್ಲಿಂದ ಬ್ಲಫ್ ಮಾಡಿ ಬ್ರೇಕ್ಔಟ್ ಆಗಿ ಬ್ರೇಕ್ ಡೌನ್ ಆಗಿ ಅಲ್ಲಿಗೆ ಬಂದ್ಬಿಡುತ್ತೆ. ಎಲ್ಲಿಗೆ ಸ್ಟಾರ್ಟ್ ಆಯಿತೋ 2560 ಅದು ಅಲ್ಲಿಗೆ ಬರುತ್ತೆ. ಅದು ತಿಳ್ಕೊಳ್ಳೋಕ್ಕೆ ಮುಂಚೆ, ಈಗ ರಿಲಯನ್ಸ್ ನೋಡೋಕ್ಕೆ ಮುಂಚೆ ನಾವು ನಿಫ್ಟಿ ನೋಡ್ತಾ ಇದ್ದೀವಿ. 18,614 ನಿನ್ನೆ ಹೈ. ಇನ್ನೂ ಶಕ್ತಿ ಬರಬೇಕು ಅಂದರೆ ನಿಫ್ಟಿಗೆ, ಬುಲ್ಸ್ಗೆ ಶಕ್ತಿ ಬರಬೇಕು ಅಂದರೆ ಇವತ್ತು ಗ್ಯಾಪ್ ಡೌನ್ ಆದ್ರೂ ನಿನ್ನೆಯ ಹೈ ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಇವತ್ತು ಬುಲ್ಸ್ಗೆ ತುಂಬ ತುಂಬ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತಿನ ಸ್ಟ್ರಾಟಜಿ ಒಂದು ಸಿಂಪಲ್ ಸ್ಟ್ರಾಟಜಿ, ನಿನ್ನೆಯ ಹೈ ಮೇಲೆ ಟ್ರೇಡ್ ಆಗ್ತಿದ್ರೆ ಯಾವಾಗ ಅದು 10 ಗಂಟೆ ಮೇಲಾಗುತ್ತಾ, 12 ಗಂಟೆ ಮೇಲಾಗುತ್ತಾ, 2 ಗಂಟೆ ಮೇಲಾಗುತ್ತಾ ನೋಡಿ ನೀವು. ಯಾ ನಿನ್ನೆ ಹೈ ಮೇಲೆ ಏನಾದರೂ ಶುರು ಆದರೆ ಮಾತ್ರ ಅಲ್ಲಿಂದ ಸ್ಟಾಕ್ಸ್ಗೆ ನಿಫ್ಟಿಗೆ ಶಕ್ತಿ ಬರುತ್ತೆ. ಇನ್ನು 420 ಅಂದರೆ 440 18,420 18,440 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಅಲ್ಲಿವರೆಗೂ ಬುಲ್ಸ್ ಏನು ಭಯ ಪಡೋದು ಬೇಕಾಗಲ್ಲ. ಅಲ್ಲಿವರೆಗೂ ನೀವು ಬೇರ್ಸ್ಗೆ ಏನು ಶಕ್ತಿ ಇರೋದಿಲ್ಲ. ಇದು ನಿಫ್ಟಿಯ ಲೆವೆಲ್ಸ್ ಆದರೆ ಇನ್ನು ಬ್ಯಾಂಕ್ ನಿಫ್ಟಿಯ ಕಡೆ ನೋಡೋಣ. ಬ್ಯಾಂಕ್ ನಿಫ್ಟಿ ನಿನ್ನೆ ನೋಡಿ, ಬ್ಯಾಂಕ್ ನಿಫ್ಟಿ ಡೌನ್ಫಾಲಲ್ಲಿ, ಗ್ಯಾಪ್ ಡೌನಲ್ಲಿ ಶುರು ಆಗಿ ಮೇಲೋಗಿ 43,159 ಮಾಡಿ 43,000 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯ ಒಂದೇ ಮ್ಯಾಜಿಕಲ್ ನಂಬರ್ ಈ ವಾರಕ್ಕೆ 42,800 ಮೇಲೆ ಕ್ಲೋಸ್ ಆಗಿ ಟ್ರೇಡ್ ಆಗ್ತಿದ್ರೆ ಬುಲ್ಸ್ಗೆ ಏನೂ ತೊಂದರೆ ಇರಲ್ಲ. 42,800 ಕೆಳಗಡೆ ಬಂದಿದ ತಕ್ಷಣ ಬೇರ್ಸ್ಗೆ ಗೇಟ್ ಓಪನ್ ಆಗುತ್ತೆ. ಹಾಗೂ 42,600 ಕೆಳಗಡೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ದೆನ್ ಇಟ್ಸ್ ಎ ಕಂಪ್ಲೀಟ್ ಕಂಟ್ರೋಲ್ ಆಫ್ ಬೇರ್ಸ್. ಬೇರ್ಸ್ ಕೈಯಲ್ಲಿ ಮಾರ್ಕೆಟ್ ಅವತ್ತಿನ ದಿನಕ್ಕೆ ಆ ಒಂದು 1/2 ಗಂಟೆ 1 ಅವರ್ಗೆ ಶಕ್ತಿ ಜಾಸ್ತಿ ಆಗುತ್ತೆ. ಸೊ 42,800 ಇದು ಬುಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಲೆವೆಲ್ಲು. ಅಲ್ಲಿವರೆಗೂ ಕೆಳಗೆ ಬಂದು ನಿನ್ನೆ ಥರನೇ ಯೂ ಟರ್ನ್ ತೊಗೊಳತ್ತಾ. ಈಗ ಮಾರ್ಕೆಟಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಿನ್ನೆ ಥರ ಗ್ಯಾಪ್ ಡೌನ್ ಆಗಿ, ನಿನ್ನೆನೂ ಗ್ಯಾಪ್ ಡೌನ್ ಆಯಿತು, ನಿನ್ನೆನೂ ಮಾರ್ಕೆಟ್ ಸ್ವಲ್ಪ ಡೌನ್ ಇತ್ತು, ಬಟ್ ಏನಾಯಿತು, ನಿನ್ನೆ ಆ ಬೇರ್ಸ್ನ ಬಿಡಲಿಲ್ಲ ಮಾರ್ಕೆಟು, ಮೇಲೆ ಬುಲ್ಸ್ ಶಕ್ತಿಯಿಂದ ಗೆದ್ದು ಮೇಲೆ ರಿವರ್ಸಲ್ ತೊಗೊಂಡು ಯೂ ಟರ್ನ್ ತೊಗೊಂಡು ಹೋದರು. ಇವತ್ತು ಅದೇ ರೀತಿ ಮಾಡ್ತಾರಾ ಅಥವಾ ಇಲ್ಲ ಬೇರ್ಸ್ಗೆ ಇವತ್ತು ಮಂಗಳವಾರ ಲೆಟ್ ದೆಮ್ ವಿನ್ ಅಂತ ಅವ್ರಿಗೆ ಸಿಂಗಲ್ ಹ್ಯಾಂಡೆಡ್ಲಿ ಬಿಡ್ತಾರಾ, ಅಥವಾ ಒಂದು ಸ್ವಲ್ಪ ಸೈಡ್ ವೇಸಲ್ಲಿ ಎಲ್ಲಿ ಓಪನ್ ಆಗುತ್ತೋ ಅಲ್ಲೇ ಕ್ಲೋಸ್ ಆಗಿ ಆಸುಪಾಸು ನಿಯರ್ ಬೈ ನಂಬರಲ್ಲೇ ಟ್ರೇಡ್ ಆಗುತ್ತಾ ಅನ್ನೋದು ನಾವು ತಿಳ್ಕೋಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಯಾಗೆ ಈ ವಾರ ಬುಲ್ಸ್ಗೆ ಶಕ್ತಿ ಬರೋದು, ಬರೀ ನಾನು ಮಾತಾಡ್ತಿರೋದು ಈ ವಾರ, ಈ ವಾರ ಬುಲ್ಸ್ಗೆ ಶಕ್ತಿ ಬರೋದೇ 43,300 ಮೇಲೆ. 43,300 ಮೇಲೆ ಈ ವಾರ ಬುಲ್ಸ್ಗೆ ಶಕ್ತಿ ಬರುತ್ತೆ. ಅಲ್ಲಿವರೆಗೂ ಬುಲ್ಸ್ಗೆ ಸದ್ಯಕ್ಕೆ ಅವ್ರು ಇದ್ದಾರೆ ಈ ಮಾರ್ಕೆಟಲ್ಲಿ, ಅವ್ರಿಗೆ ಇರೋದು ನಡೀತಿರೋದು, ಆದರೆ 43,300 ಮೇಲೆ ಅವ್ರಿಗೆ
ಮೊಮೆಂಟಮ್ಮು ಸ್ಪೀಡು ಜಾಸ್ತಿ ಆಗೋದು ಹಾಗೂ 42,600 ಕೆಳಗಡೆ ಬೇರ್ಸ್ಗೆ ಶಕ್ತಿ ಬರುತ್ತೆ. ಈ ಮಧ್ಯ 42,600 43,300 ಆ ರೇಂಜಲ್ಲಿ ಹೇಗೆ ಟ್ರೇಡ್ ಮಾಡುತ್ತೆ ಬ್ಯಾಂಕ್ ನಿಫ್ಟಿ ಅಂತ ನೋಡಬೇಕಾಗತ್ತೆ. ಈಗ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಗೊತ್ತಾಯಿತು, ಆ ನಿಫ್ಟಿಯ ಸ್ಟ್ರಾಟಜೀಸ್ ಗೊತ್ತಾಯಿತು ನಿಮಗೆ ಹೇಗೆ ಮಾಡಬೇಕು ಅಂತ. ಬನ್ನಿ ಸ್ಟಾಕ್ಸ್ ಕಡೆ ಹೋಗೋಣ. ಸ್ಟಾಕ್ಸ್ ನೋಡೋದಕ್ಕಿಂತ ಮುಂಚಿತವಾಗಿ ಈ ತಿಂಗಳಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 10,000 ಕೋಟಿಯಷ್ಟು ಬೈ ಮಾಡಿದ್ದಾರೆ. ನೋಡಿ, ಮೊನ್ನೆ ನಿಮಗೆ ತಿಳಿಸ್ತಿದ್ದೆ ಹೋದ ವಾರದಲ್ಲಿ ಮಾರ್ಕೆಟ್ ಪೀಕಲ್ಲಿರುವಾಗ 1,200 ಕೋಟಿಯಷ್ಟು ಬೈ ಮಾಡಿದ್ದಾರೆ ಅಂತ. ನಿನ್ನೆ ಕ್ಯಾಶ್ ಮಾರ್ಕೆಟಲ್ಲಿ FIIs ನಿನ್ನೆ ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಡನ್ ಅರೌಂಡ್ 900 ಕೋಟಿಯಷ್ಟು ನಿನ್ನೆ ಬೈ ಮಾಡಿದ್ದಾರೆ ಕ್ಯಾಶ್ ಮಾರ್ಕೆಟಲ್ಲಿ. ದಟ್ಸ್ ಒನ್ ಪಾಸಿಟಿವ್ ಸೈನ್, ಅಂದರೆ FIIs ಪಾಸಿಟಿವ್ ಆಗಿದ್ದಾರೆ. ಇವತ್ತು ಅವರು ಪಾಸಿಟಿವ್ ಆಗಿರ್ತಾರಾ ಏನು ಅಂತ FII ಡೇಟೇ ನೋಡಬೇಕಾಗತ್ತೆ. ಇನ್ನು ಸ್ಟಾಕ್ಸ್ ಕಡೆ ಗಮನ ಕೊಡೋದಾದರೆ ನಿನ್ನೆ BPCL ನೋಡಿ, ಈಗ BPCL HP IOC ಈ ಥರ ಸ್ಟಾಕ್ಸ್ಗಳ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಆಗುತ್ತೆ. ಯಾಕಂದರೆ ಆಯಿಲ್ ತುಂಬ ಕಡಿಮೆ ಆಗ್ತಿದ್ದಾಗ ನೋಡಿ, ಆಯಿಲ್ ಡೌನ್ ಆಗ್ತಾ ಇದ್ದಂಗೆ ಹೇಗೆ ಈ ಸ್ಟಾಕ್ಸ್ 300 ಇದ್ದಿದ್ದು 350 ಒಂದು 10-15% ಮೇಲೆ ಹೋಗಿದೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಮಾರ್ಕೆಟ್ಸ್ BPCL ಸಿ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ BPCL ಇಂಡಿಯನ್ PSU ಕಂಪನೀಸ್ಗೆ ಏನು ಅಂದರೆ ಈಗ ಎಷ್ಟು ಡೌನ್ಫಾಲ್ ಇದೆ ನೋಡಿ, ನೀವು ನೋಡ್ತಾ ಇದ್ದೀರಾ ಅದು ಹೇಗೆ ಮೇಲಿಂದ ಹೇಗೆ ಕೆಳಗೆವರೆಗೂ ಇಲ್ಲಿವರೆಗೂ ಹೇಗೆ ಬಂದಿದೆ ಅಂತ. 480 ಹತ್ರ ಇದ್ದಿದ್ದು ಈಗ ಅದು 360 ಬಂದಿದೆ. ಬರೀ ಈ ಮಂತೇ ಒಂದು 12% ಅಪ್ ಆಗಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಸೈಂಟಿಫಿಕ್ ಆಗಿ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅಂತ. ಈ ತಿಂಗಳು ಶುರು ಆದಾಗ ನಾವು ಕಾರ್ಯಕ್ರಮ ಶುರು ಆದಾಗ ನಾನು ನಿಮ್ಗೇನು ಹೇಳಿದೆ, 9% ಆಯಿಲ್ ಬಿದ್ದಿದೆ, ಕ್ರೂಡ್ ಆಯಿಲ್ ಬಿದ್ದಿದೆ ಅಂದೆ. ಕರೆಕ್ಟಾ? ಈಗ 9% ಬಿದ್ದಿದೆ ಅಂದರೆ ಯಾವ 9% ಬಿದ್ದರೆ ಯಾವ ಸೆಕ್ಟರ್ಸ್ಗೆ ಯಾವ ಸ್ಟಾಕ್ಸ್ಗೆ ಮೇಲೆ ಹೋಗುತ್ತೆ ಅಂದರೆ ಈ ಥರ BPCL HP IOC ಈ ಥರ ಕಂಪನೀಸ್ಗೆ ತುಂಬ ಅದು ಬೆನಿಫಿಟ್ ಆಗುತ್ತೆ. ಯಾಕಂದರೆ ಕ್ರೂಡ್ ಕೆಳಗೆ ಬರ್ತಿದ್ದಾಗ ಅವ್ರಿಗೆ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಮಾರ್ಜಿನ್ ಜಾಸ್ತಿ ಆಗುತ್ತೆ. ನೋಡಿ, 12% ಅಪ್ ಆಗಿದೆ. ಈ ಥರ ನೀವು ಸ್ಟ್ರಾಟಜೀಸ್ ಮಾಡಿಕೊಂಡಾಗ ಮಾತ್ರ ಮಾರ್ಕೆಟಲ್ಲಿ ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಇನ್ನು BPCL ಬಿಟ್ಟರೆ ನಾನು ಹೇಳ್ದಂಗೆ ನಿಮಗೆ ರಿಲಯನ್ಸ್ ಆಸ್ ದ ಬಿಗ್ಗೆಸ್ಟ್ ವೆಯ್ಟೇಜ್ ನೋಡಿ. ರಿಲಯನ್ಸ್ ನಿನ್ನೆ ಸ್ಟಾಕ್ ನೋಡಿ, ವಾಲ್ಯೂಮ್ ನೋಡಿ ಕೆಳಗಡೆ, ಇದು ವಾಲ್ಯೂಮು ಹಾಗೂ ಇಲ್ಲಿ ಸ್ಟಾಕ್ ಪ್ರೈಸ್. ಈ ಸ್ಟಾಕ್ ಪ್ರೈಸ್ ಹೇಗೆ ನಿನ್ನೆ ಒಂದು ದಿನ 3.5% ಹೋಗಿ 2,707 ಕ್ಲೋಸ್ ಆಗಿದೆ. ಈಗ ಒಂದೇ ಒಂದು ಮ್ಯಾಜಿಕಲ್ ನಂಬರ್, ವಾಟ್ ಈಸ್ ದ ಮ್ಯಾಜಿಕಲ್ ನಂಬರ್ ಫಾರ್ ರಿಲಯನ್ಸ್? ರಿಲಯನ್ಸ್ಗೆ ಮ್ಯಾಜಿಕಲ್ ನಂಬರ್ 2,660. 2,660 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಡೆಫಿನೆಟ್ಲಿ ಈ ತಿಂಗಳು ರಿಲಯನ್ಸ್ ಸಪೋರ್ಟ್ ಕೊಟ್ಟರೆ ನಿಫ್ಟಿಗೆ ಒಂದು ಬಿಗ್ಗೆಸ್ಟ್, ಈಗ ನಿಫ್ಟಿಗೆ ಬಿಗ್ ಬ್ರದರ್ ಯಾರು ಅಂದರೆ ರಿಲಯನ್ಸ್. ರಿಲಯನ್ಸ್ ಗಟ್ಟಿಯಾಗಿ ಒಂದು ಕಡೆ ನಿಂತ್ಕೊಂಡ್ರೆ ಮಾರ್ಕೆಟ್ ಸ್ವಲ್ಪ ಡೌನ್ಫಾಲ್, ಸ್ವಲ್ಪ ಏನೇ ಕಮ್ಮಿ ಆಗ್ತಿದ್ರು ಒಂದು ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಮಾರ್ಕೆಟ್ ಏನಾದರೂ ಮೇಲೆ ಹೋಗಬೇಕು ಅಂದರೆ ಇನ್ನು ನಿಫ್ಟಿ ರಿಲಯನ್ಸ್ ಸಪೋರ್ಟ್ ಕೊಡಬೇಕು. 2,660 ಮೇಲೆ ಈ ತಿಂಗಳು, ನಾನು ಇದು ಈ ಕಂಪ್ಲೀಟ್ ಮಂತ್ ಹೇಳ್ತಾ ಇದ್ದೀನಿ, ಈ ಕಂಪ್ಲೀಟ್ ಮಂತ್ 2,600 ನಾನು ನಿಮಗೆ 660 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ 2,700 ಇವಾಗ ಆಲ್ರೆಡಿ ಇದೆ ಬುಲ್ಸ್ಗೆ. ನೆಕ್ಸ್ಟ್ ಬುಲ್ಸ್ ಎಲ್ಲಿವರೆಗೂ ಹೋಗ್ಬೋದು ಅಂದರೆ ಅವರು ನೆಕ್ಸ್ಟ್ ಇನ್ನು ವೀಕ್ಲಿ ಮಂತ್ಲಿ ಚಾರ್ಟ್ ನೋಡೋಣ ಬನ್ನಿ, ಯಾವ ಥರ ಹೋಗ್ಬೋದು ಅಂದರೆ ಹೈಯೆಸ್ಟ್ 2,856 ಅಂದರೆ 2,856 2,770 ಅಲ್ಲಿವರೆಗೂ ಬುಲ್ಸ್ಗೆ ಸ್ವಲ್ಪ ಶಕ್ತಿ ಇದೆ. ಈಗ ಈ ಶಕ್ತಿ ಬಂದುಬಿಟ್ಟು ರಿಲಯನ್ಸ್ ಏನಾದರೂ ಇಲ್ಲಿ ತಿರುಗಾ ಬ್ಲಫ್ ಆಗಿ ಇನ್ನೂ ಸ್ವಲ್ಪ ರಿವರ್ಸಲ್ ತೊಗೊಂಡ್ರೆ ದೆನ್ ನಿಫ್ಟಿ ಆಲ್ ಟೈಮ್ ಹೈ ಮಾಡಿದೆ, ಬಟ್ ಅಲ್ಲಿಂದ ಬ್ರೇಕ್ಔಟ್ ಆಗೋ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ. ನೋಡಿ, ಈ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ, ಪರ್ಸಂಟೇಜ್ ಕಡಿಮೆ ಆಗುತ್ತೆ. ಇಫ್ ನಿಫ್ಟಿ ಸಪೋರ್ಟ್, ರಿಲಯನ್ಸ್ ಸಪೋರ್ಟ್ ಏನಾದರೂ ತೊಗೊಂಡ್ರೆ ಖಂಡಿತವಾಗ್ಲೂ ಇಟ್ ವಿಲ್ ಬಿ ಅ ಮ್ಯಾಸಿವ್. ಸೊ ನೀವು ಒಂದು ಸ್ಟಾಕ್ಸ್ ಯಾವಾಗ ಈ ತಿಂಗಳು ಪೂರ್ತಿ ನೋಡಬೇಕಾಗತ್ತೆ ಅಂದರೆ ಯಾವಾಗ ಯಾವಾಗ ಕಮ್ಮಿ ಬರುತ್ತೆ ಅಲ್ಲಿ ಯೂಟರ್ನ್ ಆಗಿ ವಾಪಸ್ ಮೇಲೆ ಹೋಗುತ್ತಾ ಅಥವಾ ಒಂದೇ ಸಲ ಡೌನ್ಫಾಲ್ ಆಗುತ್ತಾ ನೋಡಿ. ನಿನ್ನೆ ಆಗಿರೋ ವಾಲ್ಯೂಮ್ ಪ್ರಕಾರ ಹಾಗೂ ಡೇಟಾ ಡ್ರಿವನ್ ಫ್ರಮ್ ಪಾಸ್ಟ್ 10 ಇಯರ್ಸ್ 15 ಇಯರ್ಸ್ ನೋಡಿದ್ರೆ ಈ ಥರ ಒಳ್ಳೆ ಪ್ರೈಸ್ ಮೂಮೆಂಟ್ ಜೊತೆ ವಾಲ್ಯೂಮು ಬಂದರೆ ದೆನ್ ಇಟ್ಸ್ ಎ ಸೈನ್ ದಟ್ ಒಂದೇ ದಿನ ಹೋಗ್ಲಿರ್ಬೋದು, ಒಂದು ಸ್ವಲ್ಪ ಕಮ್ಮಿ ಬರ್ಬೋದು, ಇನ್ನೂ 1%, 1.5%, 2%ವರೆಗೂ ಕಡಿಮೆ ಬಂದು ತಿರ್ಗಾ ಯೂಟರ್ನ್ ತೊಗೊಳೋ ಪ್ರಾಬಬಿಲಿಟಿ ಒಂದು 60-70% ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ರಿಲಯನ್ಸ್ ಪ್ಲೇಸ್ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ನು ರಿಲಯನ್ಸ್ ಬಿಟ್ಟರೆ ನಾನು ನಿಮಗೆ ಹೇಳ್ದಂಗೆ
ನಿಮಗೆ ಹೋದ ವಾರದಿಂದ ತಿಳಿಸ್ತಾ ಇದ್ದೀನಿ 2000 ಎಲ್ ಎನ್ ಟಿ ಈಸ್ ಎ ಸ್ಟಾಕ್ ವಿಚ್ ಇಸ್ ಹ್ಯಾವಿಂಗ್ ಸಮ್ ಟ್ರ್ಯಾಕ್ಷನ್ ಇದೆ ಅದರಲ್ಲಿ ಅಂತ ನೋಡಿ. ಅದೇ ರೀತಿ ಎಲ್ ಎನ್ ಟಿನೂ ನಿನ್ನೆ ಮೊನ್ನೆ ಎರಡು ದಿನವೂ ಇವತ್ತು ಎಲ್ ಎನ್ ಟಿ ಇವತ್ತು ಗ್ಯಾಪ್ ಡೌನ್ ಆದರೆ ನಿನ್ನೆಯ ಲೋ ಕೆಳಗಡೆ ಏನಾದರೂ ಬರೋದಾದರೆ 2052. ನೆಕ್ಸ್ಟ್ ಎಲ್ಲಿವರೆಗೂ ಅದಕ್ಕೆ ಸಪೋರ್ಟ್ ಇದೆ ಅಂದರೆ 2030 ಇದೆ. 2030 ಏನಾದರೂ ಹೋಲ್ಡ್ ಆದರೆ ತಿರ್ಗಾ 2030 ಇವತ್ತು ಹೋಲ್ಡ್ ಆಗಿ ಇನ್ನು ನಾಳೆನೂ ಹೋಲ್ಡ್ ಆಗಿ ಈ ವಾರ ಪೂರ್ತಿ ಅಥವಾ ಈ ತಿಂಗಳು ಎಲ್ ಎನ್ ಟಿನೂ ಇಲ್ ಬಿ ಅನದರ್ ಸ್ಟಾಕ್ ಫಾರ್ ದ ಮಂತ್. 2030 ಕೆಳಗಡೆ ಬಂದರೆ ಬೇರ್ಸ್ಗೆ ಸ್ವಲ್ಪ ಶಕ್ತಿ ಬರುತ್ತೆ. ಕಂಪ್ಲೀಟ್ ಶಕ್ತಿ ಬರೋದು ಬೇರ್ಸ್ಗೆ ಯಾವಾಗ ಅಂದರೆ 2000 ಕೆಳಗಡೆ ಬಂದರೆ ದೆನ್ ಬೇರ್ಸ್ ವಿಲ್ ಹ್ಯಾವ್ ಎ ಕಂಟ್ರೋಲ್. ಇನ್ನು ಬುಲ್ಸ್ ಒಂದೇ ಒಂದು ನಂಬರ್ ಅವರು ಡಿಫೆಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅದು 2030. ಈಗ ಹೇಗೆ ರಿಲಯನ್ಸ್ ಹೇಳಿದೆ, ರಿಲಯನ್ಸಲ್ಲಿ ಬುಲ್ಸ್ ಡಿಫೆಂಡ್ ಮಾಡಬೇಕು ಅಂದರೆ 2660. ನೋಡಿ ಇದೆಲ್ಲ ಮ್ಯಾಜಿಕಲ್ ನಂಬರ್ಸ್, ನೀವು ನೆನ್ಪಿಡ್ಕೋಬೇಕು. 2660 ರಿಲಯನ್ಸ್ಗಾಗಿದ್ರೆ ಎಲ್ ಎನ್ ಟಿಗೆ 2030. ಅದು ಆ ನಂಬರ್ಸ್ನ ಆ ಲೆವೆಲ್ಸ್ನ ಡಿಫೆಂಡ್ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ಮಾರ್ಕೆಟ್ಸಲ್ಲಿ ಎಲ್ ಎನ್ ಟಿ ರಿಲಯನ್ಸು ಎರಡಕ್ಕೂ ಸ್ಟ್ರೆಂತ್ ಇರುತ್ತೆ. ಇನ್ನು ನೋಡಿ ಈಗ ರಿಲಯನ್ಸು ಎಲ್ ಎನ್ ಟಿ ಗೊತ್ತಾಯಿತು. ನೆಕ್ಸ್ಟು ವೆಯ್ಟೇಜ್ ಇರೋ ಸ್ಟಾಕ್ ಯಾವುದು ಅಂದರೆ HDFC. ನೋಡಿ HDFC ಹೇಗೆ ಪ್ಲೇಔಟ್ ಆಗಿದೆ ವೀಕ್ಷಕರೇ, ಇದೊಂದು ಪ್ಯಾಟರ್ನ್ ನಿಮಗೆ ಗೊತ್ತಾಗಬೇಕು. ಇಲ್ಲಿ ನಿಮಗೆ ಏನಿದ್ರು ಪ್ಯಾಟರ್ನ್ ಅಂದರೆ ನೋಡಿ ಇಲ್ಲಿ ಹೇಗೆ ಬಿಗ್ ಕ್ಯಾಂಡಲ್ ಆಯಿತು 11 ಆಯಿತು, ಅದೇ ಥರ 28 ರಿಲಯನ್ಸಲ್ಲಾಗಿದೆ. ನೋಡಿ ಈ ಪ್ಯಾಟರ್ನ ಅರ್ಥ ಮಾಡ್ಕೊಳ್ಳಿ ಏನಾಯಿತು ರೀಸೆಂಟಾಗಿ ಅಂತ. ಒಂದು ಹಿಂಗೆ ಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ಮೇಲೆ ಹೋಗಿ ನೋಡಿ ಕೆಳಗಡೆ ಬಂದು ತಿರ್ಗಾ ಮೇಲೆ ಹೋಗಿ ಅಲ್ಲೇ ಟ್ರೇಡ್ ಆಗ್ತಿದೆ. ಸೊ ಇಟ್ಸ್ ಟ್ರೇಡಿಂಗ್ ನಿಯರ್ ಇಯರ್. ಅದೇ ಥರ ರಿಲಯನ್ಸು ಆಗುತ್ತಾ ಅಥವಾ ತಿರ್ಗಾ ಬ್ರೇಕ್ಔಟ್ ಆಗುತ್ತಾ, ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಮಾರ್ಕೆಟಲ್ಲಿ ಎವ್ರಿ ಡೇ ಈಸ್ ಯುನೀಕ್, ಎವ್ರಿ ಮಿನಿಟ್ ಈಸ್ ಯುನೀಕ್. ನಿನ್ನೆ ಪ್ಯಾಟರ್ನ್ಸ್ ಒಂದು ಸ್ವಲ್ಪ ನಿಮಗೆ ಗೈಡ್ ಮಾಡ್ಬೋದು ಹೇಗೆ ಹೋಗ್ಬೋದು ಅಂತ, ಬಟ್ ಎಂಡ್ ಆಫ್ ದ ಡೇ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅವತ್ತಿನ ದಿನ ಗ್ಲೋಬಲ್ ಮಾರ್ಕೆಟ್ಸು ಆ ಇಂಡಸ್ಟ್ರಿ ರಿಲೇಟೆಡು ಯಾವ ಸರ್ಕಮ್ಸ್ಟೆನ್ಸಸ್ ಯೂಸ್ ಆಗುತ್ತೆ ಅನ್ನೋದು ನೋಡ್ಕೋಬೇಕಾಗತ್ತೆ. HDFCಗೆ ಅಗೇನ್ HDFC ಈ ಫಾಲಲ್ಲಿ 2600ವರೆಗೂ ಡಿಫೆಂಡ್ ಮಾಡಿದ್ರೆ HDFC ಈ ನಿಫ್ಟಿಗೆ ಇನ್ನೂ ಶಕ್ತಿ ಇರುತ್ತೆ. ಯಾವಾಗ 2600 ಕೆಳಗಡೆ ಬರೋಕ್ಕೆ ಶುರು ಆಗುತ್ತೋ ಅಂದರೆ ಈಗ 2660 ಇರೋದ್ರಿಂದ ಇನ್ನೂ 2-3% ಆಗುತ್ತೆ. ಸೊ ನಾವೇನು ಹೇಳ್ಬೋದು, ನಿನ್ನೆಯ ಲೋ ಅಥವಾ ಇನ್ನೊಂದು 3 ಲೋ 2625 ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ ಡಿಫೆಂಡ್ ಮಾಡೋದಕ್ಕೆ. ನೋಡಿ ನಾನು ನಿಮಗೆ ಇವತ್ತು ನಂಬರ್ಸ್ ಹೇಳ್ತಾ ಇದ್ದೀನಿ ಯಾವ ನಂಬರ್ಸಲ್ಲಿ ಡಿಫೆಂಡ್ ಮಾಡಬೇಕು ಅಂತ. 2625ವರೆಗೂ ಇದ್ದರೆ HDFCಲಿ ನಿಫ್ಟಿಗೆ ಶಕ್ತಿ ಇರುತ್ತೆ, ರಿಲಯನ್ಸ್ಗೆ ಶಕ್ತಿ ಇರುತ್ತೆ, ಹಾಗೂ LNT ಶಕ್ತಿ ಇರುತ್ತೆ. ಇನ್ನು HDFC ಲೈಫ್ ತೋರಿಸ್ತೀನಿ ಬನ್ನಿ ಹೋದ ವಾರ. ನೋಡಿ HDFC ಲೈಫ್ ನೋಡ್ಬೋದು ನೀವು, 540-590ವರೆಗೂ ಹೊಟ್ಟೋಗಿದೆ. 4 ದಿನದಲ್ಲಿ 10-15% ಮೇಲೋಗಿದೆ. ಈಗ ಈ ಸ್ಟಾಕು ಇನ್ನೂ ಒಂದು ವಾರ ಆದಮೇಲೆ ನಮಗೆ 570 ಮೇಲೆ ಟ್ರೇಡ್ ಆಗ್ತಿದೆ ಅಂದ್ಕೊಳ್ಳಿ, ಅಥವಾ ಇನ್ನೂ ಒಂದು 10 ಕಡಿಮೆ ತೊಗೊಳ್ಳಿ, 560-70 HDFC ಲೈಫ್ ಸಪೋರ್ಟ್ ತೊಗೊತಾ ಇದೆ. ಆ ಸಪೋರ್ಟಲ್ಲೇ ಇದೆ ಅಂದರೆ ಅಗೇನ್ ಬುಲ್ಸ್ಗೆ ಇಲ್ಲಿ ಖಂಡಿತವಾಗ್ಲೂ ಒಂದು ಸ್ವಲ್ಪ ಶಕ್ತಿ ಇದ್ದು ಒಂದು ಪಾಸಿಟಿವ್ ರೇ ಆಫ್ ಹೋಪ್ ಥರ ಕಾಣಿಸುತ್ತೆ. ಅಂದರೆ 560-570 HDFC ಲೈಫ್. HDFC ಲೈಫ್ ಮೊನ್ನೆ ಈ ಥರಲ್ಲ 15% ಮೂವ್ ಆದಮೇಲೆ ನಿನ್ನೆ ಏನಾಯಿತು ಪ್ಯಾಟರ್ನ್ ಅಂದರೆ ನೋಡಿ, ಇಂಥ ಸೈಂಟಿಫಿಕ್ ಅನಾಲಿಸಿಸ್ ನಿಮ್ಗೆ ಸಿಗ್ತಿರೋದು ಒಂದೇ ಒಂದು ಚಾನಲಲ್ಲಿ, ಝೀ ಕನ್ನಡ ನ್ಯೂಸ್. ನೀವು ಮಾಡಬೇಕಾಗಿರೋದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಝೀ ಕನ್ನಡ ನ್ಯೂಸ್ ಆ್ಯಪು. ಎಲ್ಲರಿಗೂ ತಿಳಿಸಿ ಪ್ರತಿದಿನ 1/2 ಗಂಟೆ ನೀವು ಮಾರ್ಕೆಟ್ ನೋಡಿ ಯಾವ ಥರ ನಿಮಗೆ ನಾಲೆಜ್ ಬರುತ್ತೆ. ಈಗ ನೋಡಿ ಒಂದು ಎಂಥ ಕ್ಲೂ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ. HDFC ಲೈಫ್ ಲಾಸ್ಟ್ 4-5 ದಿನದಿಂದ 10% ಹೋಯಿತು. ಅದೇ ಥರ ಅವ್ರ ಕಾಂಪಿಟೇಟರ್ ಬಂದು SBI ಲೈಫ್ ನೋಡಿ, SBI ಲೈಫಲ್ಲಿ ಚಾರ್ಟಲ್ಲಿ ನೋಡಿ ಎಲ್ಲ 10% ಹೋಗಿದೆ. ಅದು 10% ಹೋಗಿದೆ ಕರೆಕ್ಟು, ಬಟ್ ನಿನ್ನೆ 2.5% SBI ಲೈಫ್ ಮೂಮೆಂಟ್ ಆಗೋಕ್ಕೆ ಶುರು ಆಯಿತು. ಈಗ ಒಂದೇ ಇಂಪಾರ್ಟೆಂಟ್ ಏನು ಅಂದರೆ SBI ಲೈಫು HDFC ಲೈಫ್ ಥರ ಮೇಲೋಗೋಕ್ಕೆ ಶುರು ಆಗುತ್ತಾ, ಬಟ್ ಆದರೆ ಒಂದು ನೆನ್ಪಿಡ್ಕೋಬೇಕು, ಈಗ ಬ್ಯಾಕ್ಗ್ರೌಂಡ್ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು, ಎಲ್ಲಿಂದ ಬರ್ತಿದೆ ಸುದ್ದಿ, ಆ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಕಾಂಟೆಕ್ಸ್ಟ್ ರೈಟ್ ಇಲ್ಲ ಅಂದರೆ ಸ್ಟಾಕ್ ಮೇಲೋಗೋಕ್ಕಾಗಲ್ಲ, ಕಾಂಟೆಕ್ಸ್ಟ್ ರೈಟ್ ಆಗಿದ್ದರೆ ಸ್ಟಾಕ್ ಮೇಲೋಗುತ್ತೆ. 2220 ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ
ಇದ್ರೆ ಡಿಫೆಂಡ್ ಮಾಡಿದ್ರೆ ಮಾತ್ರ ಎಸ್ ಬಿ ಐ ಲೈಫ್ಗೂ ಶಕ್ತಿ ಬರುತ್ತೆ. ಸೊ ಇದು ಈಗಿನ ಸ್ಟಾಕ್ಸಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಟ್ಟಿದ್ದು ಕ್ಲೂಸು. ಇನ್ನು ನೀವು ಡಾಕ್ಟರ್ ರೆಡ್ಡಿ ನೋಡಿ, ಡಾಕ್ಟರ್ ರೆಡ್ಡಿ 4,400 ಇವಾಗ. ಈಗ ಮಾರ್ಕೆಟ್ಸಲ್ಲಿ ಯಾವಾಗ ಸ್ವಲ್ಪ ಡೌನ್ಫಾಲು ಸೈಡ್ ವೇಸ್ ಇದ್ದಾಗ ಫಾರ್ಮಾ ಸ್ಟಾಕ್ಸು ಡಿಫ್ರೆಂಟಾಗಿ ಟ್ರೇಡ್ ಆಗುತ್ತೆ, ಆ ಮೂಮೆಂಟ್ಸೇ ಬೇರೆ ಆಗುತ್ತೆ. ಈಗ ನಿಫ್ಟಿ ಆಲ್ ಟೈಮ್ ಹೈ ಇದೆ, ನಿಫ್ಟಿ ಇವಾಗ ಸ್ವಲ್ಪ ಕರೆಕ್ಷನ್ ತೊಗೊಂಡು ಯೂ ಟರ್ನ್ ತೊಗೊಂಡು ಬಂದರೆ ಯಾವ ಸೆಕ್ಟರ್ಸ್ ಸ್ವಲ್ಪ ಕೆಳಗೆ ಬರ್ತಿದ್ರು ಸ್ವಲ್ಪ ನೋಡ್ಬೋದು ಅಂದರೆ ಫಾರ್ಮಸೆಟಿಕಲ್ಲು. ಫಾರ್ಮಸೆಟಿಕಲ್ ನೆನಪಿರ್ಬೋದು, ಹೋದ ವಾರ ನಾವು ಹೇಗೆ ಅಪೋಲೋ ಹಾಸ್ಪಿಟಲ್ 5% ಮೂಮೆಂಟ್ಸ್ ನಿಮಗೆ ನಮ್ಮ ಮ್ಯಾಜಿಕಲ್ ಲೆವೆಲಿಂದ ಹೇಗೆ ಮೇಲೆ ಹೋಯಿತು ಅಂತ. ಈಗ ಡಾಕ್ಟರ್ ರೆಡ್ಡಿ 4,440 ಇನ್ ಕೇಸ್, ಇದು ಪ್ರಾಬಬಿಲಿಟಿ, ನೆಕ್ಸ್ಟ್ ಲೆವೆಲ್ ಆಫ್ ಸ್ಟ್ರಾಟಜಿ ನೀವು ಅರ್ಥ ಮಾಡ್ಕೋಬೇಕು. ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಥರ ಯಾವಾಗ ನಿಫ್ಟಿ ಏನಾದರೂ ಆಲ್ ಟೈಮ್ ಹೈಗಿಂತ ಇನ್ನೂ ಕೆಳಗಡೆ ಟ್ರೇಡ್ ಆಗಿ ಸ್ವಲ್ಪ ಡೌನ್ಫಾಲಲ್ಲಿ ನಿಧಾನಕ್ಕೆ ಬರ್ತಿದ್ರೆ ಫಾರ್ಮಸ್ಯೂಟಿಕಲ್ ಸ್ಟಾಕ್ಸ್ನ ಅಬ್ಸರ್ವ್ ಮಾಡಿ. ಆ ಫಾರ್ಮಸ್ಯೂಟಿಕಲ್ ಸ್ಟಾಕ್ಸಲ್ಲಿ ಡಾಕ್ಟರ್ ರೆಡ್ಡಿ 4,440 ಮೇಲೆ ಹೋದರೆ ಮಾತ್ರ ಬುಲ್ಸ್ಗೆ ಶಕ್ತಿ ಬರುತ್ತೆ. 4,440 ಈಗೆಷ್ಟಿದೆ ಅಂದರೆ 4,400 ಇದೆ. ಇನ್ನು ಡಾಕ್ಟರ್ ರೆಡ್ಡಿ ಆಗ್ಬೋದು, ಸಿಪ್ಲಾ ಆಗ್ಬೋದು, ಸನ್ ಫಾರ್ಮಾ ಆಗ್ಬೋದು. ಸನ್ ಫಾರ್ಮಾ ನೋಡೋಣ ಬನ್ನಿ, 1,034 ಇದೆ, 1,034. ಯಾವಾಗ ಅದು 1,040 ಅಥವಾ 1,050 ಮೇಲೆ ಹೋಗುತ್ತೋ ಅವಾಗ ಸನ್ ಫಾರ್ಮಾಗೆ ಇನ್ನೊಂದು ಬುಲ್ಸ್ಗೆ ಶಕ್ತಿ ಬರುತ್ತೆ. ಈ ನವಂಬರ್ ಮಂತಲ್ಲಿ ಸ್ವಲ್ಪ ಸೈಡ್ ವೇಸಲ್ಲಿದೆ, ಆದರೂ ಎಲ್ಲಿ 850-1,000 ಬಂದಿದೆ ಅಂದರೆ ನಿಯರ್ಲಿ ಅರೌಂಡ್ 32-35% ರಿಟರ್ನ್ ಮೇಲೆ ಬಂದುಬಿಟ್ಟಿದೆ ಆಲ್ರೆಡಿ ಲಾಸ್ಟ್ 1-3 months. ಆದರೆ ನೆಕ್ಸ್ಟ್ ನಾನು ಇದು ಯಾವಾಗ ಹೇಳ್ತಾ ಇರೋದು, ನಿಫ್ಟಿ ಒಂದು ಸ್ವಲ್ಪ ಸೈಡ್ ವೇಸ್ ಆಗಿ ಸ್ವಲ್ಪ ಕಾಷಿಯಸ್ ಆಗಿ ಬೇರ್ಸ್ಗೆ ಕಂಟ್ರೋಲ್ ಸಿಗ್ತಾ ಇದ್ದಾಗ ನೀವು ಯಾವ ಸೆಕ್ಟರ್ ನೋಡಬೇಕಾಗತ್ತೆ, ಆವಾಗ ನೀವು ಫಾರ್ಮಾ ನೋಡಬೇಕಾಗತ್ತೆ. ನಿಫ್ಟಿ ಏನಾದರೂ ಸ್ಟ್ರಾಂಗ್ ಆಗಿದ್ದು ಮೇಲೆ ಹೋಗ್ತಾ ಇದ್ದಾಗ ಆವಾಗ ನೀವು HDFC ನೋಡಬೇಕಾಗತ್ತೆ, ರಿಲಯನ್ಸ್ ನೋಡಬೇಕಾಗತ್ತೆ, ಈ ಥರ IT ಕಂಪ್ನೀಸ್ ನೋಡಬೇಕಾಗತ್ತೆ. IT ಕಂಪ್ನೀಸ್ ಲಾಸ್ಟ್ 1 month ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಬಟ್ ನ್ಯಾಸ್ಡಾಕ್ ಎಲ್ಲ ನಿನ್ನೆ ಡೌನ್ ಇರೋದ್ರಿಂದ ಅಗೇನ್ ಅದೊಂದು ಸ್ವಲ್ಪ ಸೈಡ್ ವೇಸಿಂದ ಡೌನ್ಫಾಲಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಸ್ಟಾಕ್ ನೀವು ಯಾವ್ದು ನೋಡ್ಬೋದು ಅಂದರೆ ಸ್ವಲ್ಪ ಟ್ರ್ಯಾಕ್ಷನ್ಸಲ್ಲಿ ಇರೋದು, ಕ್ಲೂ ಸಿಗ್ತಾ ಇರೋದು ಅಂದರೆ ಟಾಟಾ ಕನ್ಸ್ಯೂಮರ್ ನೋಡಿ. ಮೊನ್ನೆ ಬಿಸ್ಲರಿ ಲಾಸ್ಟ್ ವೀಕಲ್ಲಿ ನ್ಯೂಸ್ ಬಂತು, ಬಿಸ್ಲರಿನ ಅಕ್ವೈರ್ ಮಾಡಿದ್ರು ವಾಟರ್. ಸೊ ಈಗ 804 ಯಾವಾಗ ಅದು 800 ಮೇಲೆ ಟ್ರೇಡ್ ಆಗೋಕ್ಕೆ ಇರುತ್ತೆ ಈ ತಿಂಗಳು, ಅನದರ್ ಸ್ಟಾಕ್ ಆಫ್ ದಿ ಮಂತ್. ಐ ಥಿಂಕ್ ನಿಮ್ಗೆ ಇವತ್ತು ಒಳ್ಳೆ ಮಾರ್ಕೆಟ್ ಕ್ಲೂ ಸಿಕ್ಕಿದೆ. ಈ ಸ್ಟಾಕ್ಸ್ನೆಲ್ಲ ಬರ್ಕೊಂಡು ನೀವು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡು ಅಬ್ಸರ್ವ್ ಮಾಡಿ. ನಮಗೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನೀವು ಇಂಡಿಪೆಂಡೆಂಟ್ ಟ್ರೇಡರ್ ಆಗಬೇಕು, ಮಾರ್ಕೆಟಲ್ಲಿ ನೀವೇ ಎಕ್ಸ್ಪರ್ಟ್ ಆಗಬೇಕು. ನೀವು ಓಡಿಸ್ಬೇಕು ಗಾಡಿ ಅಂದರೆ ನಿಮ್ಮ ಗಾಡಿ ನೀವು ಓಡಿಸ್ತೀವಿ ಅಂದರೆ ನೀವೇ ಓಡಿಸ್ಬೇಕು. ಇಲ್ಲ ನನಗೆ ಗಾಡಿ ಓಡಿಸೋಕ್ಕೆ ಬರಲ್ಲ, ನನಗೆ ಹೆಲ್ಪ್ ಬೇಕು ಅಂದರೆ ಒಳ್ಳೆ ಬೆಸ್ಟ್ ಡ್ರೈವರ್ನ ಹೈಯರ್ ಮಾಡ್ಕೋಬೇಕು, ಅದು ಮ್ಯೂಚುವಲ್ ಫಂಡ್ಸು. ಇಲ್ಲ ನಿಮ್ಮ ಸ್ಟಾಕ್ಸ್ನ ನೀವೇ ಮಾಡ್ತೀವಿ ಅಂದರೆ ಡೈರೆಕ್ಟ್ ಈಕ್ವಿಟಿಲಿ ಟ್ರೇಡ್ ಮಾಡ್ಬೋದು. 800 ಮೇಲೆ ಟಾಟಾ ಕನ್ಸ್ಯೂಮರ್ ಈ ವಾರ ಹಾಗೂ ಬರೋ ವಾರದಲ್ಲಿ ಮೇಲೆ ಟ್ರೇಡ್ ಆಗ್ತಿದ್ರೆ ಬುಲ್ಸ್ಗೆ ಭಾಳಷ್ಟು ಶಕ್ತಿ ಇರುತ್ತೆ 800 ಮೇಲೆ ಇದ್ದರೆ. ಸೊ ಅದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಬೇಡ, ಆದರೆ 800 ಬ್ರೇಕ್ ಆಗ್ತಿದ್ದಂಗೆ ಸ್ವಲ್ಪ ನಾವು ಹುಷಾರಾಗಿರಬೇಕಾಗತ್ತೆ. ಏನಂತ ಟಾಟಾ ಕನ್ಸ್ಯೂಮರ್ಸಲ್ಲಿ ಬುಲ್ಸ್ಗೆ ಇನ್ನು ಸ್ವಲ್ಪ ಶಕ್ತಿ ಬಂದಿಲ್ಲ ಅಂತ. ಸೊ 800 ಇಸ್ ಅ ಮ್ಯಾಜಿಕಲ್ ನಂಬರ್. ಈಗ ಇವತ್ತೇನಾದರೂ ಗ್ಯಾಪ್ ಡೌನ್ ಆಗಿ ತಿರ್ಗಾ ನಿಮಗೆ ಒಂದು 795-796 ಹತ್ರನೇ ನಿಧಾನಕ್ಕೆ ಟ್ರೇಡ್ ಆದ್ರೂ 800 ಮೇಲೆ ಯೂ ಟರ್ನ್ ತೊಗೊಂಡಾಗ ಮಾತ್ರ ಅದು ಶಕ್ತಿ ಆಗುತ್ತೆ. ಸೊ ಈ ಥರ ಸ್ಟಾಕ್ಸು ಈಗ ಅಬ್ಸರ್ವ್ ಮಾಡಿದಾಗ ನಮಗೆ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಆಗ್ತಿದೆ ಅಂತ ಒಂದು ಲಾಜಿಕಲ್ ಸೆನ್ಸ್ ಬರುತ್ತೆ. ಇನ್ನು FIIs ಮೇಲೆ ನಿಂತಿದೆ ಅಗೇನ್. ಈಗ ಗ್ಲೋಬಲ್ ಮಾರ್ಕೆಟ್ ಅಷ್ಟು ವೀಕ್ ಇರುವಾಗ ಆಬ್ವಿಯಸ್ಲಿ ಎಲ್ಲರೂ ಕೆಳಗೆ ಬರುತ್ತೆ ಅಂತ ಯೋಚನೆ ಕನ್ಸೆನ್ಸಾಗಿ ಯೋಚನೆ ಮಾಡ್ತಿದ್ದಾಗ ಖಂಡಿತವಾಗ್ಲೂ ಆಗಲ್ಲ. ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಿದ್ರೆ ಮಾರ್ಕೆಟ್ ಇನ್ನೊಂದು ರೀತಿ ಯೋಚನೆ ಮಾಡುತ್ತೆ. ಎಲ್ಲರೂ ಮಾರ್ಕೆಟ್ ಡೌನ್ ಆಗುತ್ತೆ ಅಂದರೆ ಖಂಡಿತ ಮಾರ್ಕೆಟ್ ಡೌನ್ ಆಗಲ್ಲ. ಮಾರ್ಕೆಟ್ ಇರೋದೇ ಸರ್ಪ್ರೈಸ್ ಮಾಡೋದಕ್ಕೆ, ಮೂಮೆಂಟ್ಸ್ ನಾವು ಬರೀ 0.5% 1% ಮೇಲೆ ಹೋಗುತ್ತೆ ಅಂದ್ಕೊಂಡಾಗ ದಿನ 5% 10% ಹೋಗುತ್ತೆ, 10% 5% ಮೇಲೆ ಹೋಗುತ್ತೆ ಅನ್ನುವಾಗ 0.5% ಕೆಳಗಡೆ ಬರುತ್ತೆ. ಈ ಸರ್ಪ್ರೈಸ್ ಮಾಡ್ತಿರೋದೇ ಮಾರ್ಕೆಟಿನ ಬಿಗ್ಗೆಸ್ಟ್ ಡೆಫಿನೇಷನ್ ಆಫ್ ಸ್ಟಾಕ್ ಮಾರ್ಕೆಟ್ಸ್. ಈಗ ಇಷ್ಟು ಕ್ಲೂಸ್ನ ನೀವು ಇವತ್ತು ಅಬ್ಸರ್ವ್ ಮಾಡಿ ಹೇಗೆ ಎಕ್ಸಿಕ್ಯೂಷನ್ ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿದೆ. ರಿಸ್ಕ್ ರಿವಾರ್ಡ್ ಪ್ರಾಪರಾಗಿ ಅನಾಲಿಸಿಸ್ ಮಾಡಿ, ಅದೇ ಮದರ್ ಆಫ್ ಆಲ್ ಸ್ಟ್ರಾಟಜಿ. ಇದೇ ರೀತಿ ನಿಮಗೆ ನಾಳೆ ಬೆಳಗ್ಗೆ ಗ್ಲೋಬಲ್ ಮಾರ್ಕೆಟ್ ಏನಾಯಿತು, ಇಂಡಿಯನ್ ಮಾರ್ಕೆಟಲ್ಲಿ ಪ್ಲ್ಯಾನ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಸಾಗರ್ US.